ರಾಜ್ಯದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ 5 ದಿನವೂ ವರುಣನ ಅಬ್ಬರ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಅರಬ್ಬಿ ಸಮುದ್ರದ ಪೂರ್ವ ಕೇಂದ್ರದಲ್ಲಿ ವಾಯುಭಾರ ಕುಸಿತವಾಗಿದ್ದು ಮುಂದಿನ 5 ದಿನ ಮಳೆಯಾಗಲಿದೆ. 24 ಗಂಟೆಯಲ್ಲಿ ಮತ್ತಷ್ಟು ವಾಯುಭಾರ ಕುಸಿತವಾಗುವ ಸಾಧ್ಯತೆ ಇದೆ. ಮತ್ತೆ 12 ಗಂಟೆ ಕಳೆದ ಮೇಲೆ ವಾಯುಭಾರ ಕುಸಿತದ ತೀವ್ರತೆ ಸಹ ಹೆಚ್ಚಾಗಲಿದೆ. ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಹೆಚ್ಚು ಮಳೆಯಾಗಲಿದ್ದು ಮಧ್ಯಾಹ್ನ ರಾತ್ರಿ ವೇಳೆ ವರುಣನ ಅಬ್ಬರ ಜೋರಾಗಲಿದೆ. ಇನ್ನು ತೀವ್ರವಾದ ವಾಯುಭಾರ ಕುಸಿತಕ್ಕೆ ಕಾರಣವಾಗಲಿದೆ. ಅಲ್ಲದೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿಯಲ್ಲೂ ಮಳೆ ದಾಖಲೆ ಮಾಡಿದೆ. ಚೈತ್ರಾ ವಾಸುದೇವನ್ ಮತ್ತು ಚೈತ್ರಾ ಕೋಟೂರ್ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಈ ವಾರದ ಎಲಿಮಿನೇಷನ್ ನಾಮಿನೇಟ್ ಮಾಡುವ ವೇಳೆ ಚೈತ್ರಾ ಕೋಟೂರ್ ಅವರು ಚೈತ್ರಾ ವಾಸುದೇವನ್ ಅವರನ್ನ ನಾಮಿನೇಟ್ ಮಾಡಿದ್ರು. ಅವರು ನಾಮಿನೇಟ್ ಮಾಡುವ ವೇಳೆ ನೀಡಿದ ಕಾರಣ ಚರ್ಚೆಗೆ ಗ್ರಾಸವಾಗಿದೆ. ಇಬ್ಬರ ಹೆಸರು ಚೈತ್ರಾ ಅಂತಲೇ ಇದೆ. ಪ್ರತಿಯೊಬ್ಬರು ಅವರವರ ಐಡೆಂಟಿಟಿ ಆಧಾರದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿರ್ತಾರೆ. ಚೈತ್ರಾ ಅಂತ ಬೇರೆಯವರು ಕರೆದ್ರೆ ನಾನು ತಿರುಗಿ ನೋಡ್ತೀನಿ, ನನ್ನನ್ನ ಬೇರೆಯವರು ಕರೆದ್ರೆ ಅವರು ತಿರುಗಿ ನೋಡ್ತಾರೆ. ವೈಯಕ್ತಿಕ ಕಾರಣ ಏನೂ ಇಲ್ಲ. ಇಬ್ಬರು ಚೈತ್ರಾ ಬೇಡ ಅಂತ ಚೈತ್ರಾ ಕೋಟೂರ್ ಅವರು ಚೈತ್ರಾ ವಾಸುದೇವನ್ ಹೆಸರನ್ನ ನಾಮಿನೇಟ್ ಮಾಡಿದ್ರು. ಈಗ ಅದೇ ಹೆಸರು ಇಬ್ಬರ ನಡುವಿನ ಜಗಳಕ್ಕೆ ಕಾರಣವಾಗಿದೆ. ಸದ್ಯ ಚೈತ್ರಾ ಕೋಟೂರ್ ನಡವಳಿಕೆಯಿಂದ ತನಗೆ ಸಮಸ್ಯೆ ಉಂಟಾಗಿರ್ತಿದೆ ಎನ್ನುವುದು ಚೈತ್ರಾ ವಾಸುದೇವನ್ ಆರೋಪ. ಅಷ್ಟೇ ಅಲ್ಲದೆ ಇಬ್ಬರು ಚೈತ್ರಾ ಪರಸ್ಪರವಾದ ವಿವಾದ ಮಾಡಿಕೊಳ್ಳುತ್ತಿರುವುದು ಸುದೀಪ್ಗೆ ಅವಮಾನ ಆಗುತ್ತಿದೆ ಎಂದು ಅವರೇ ಹೇಳಿಕೊಳ್ತಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆರಾಯನ ಆರ್ಭಟ ಜೋರಾಗಿದ್ದು ನವಲಗುಂದ ತಾಲೂಕಿನ ಜಾವೂರ ಬಳಿ ತುಪ್ಪರಿ ಹಳ್ಳದ ಪ್ರವಾಹದಲ್ಲಿ ಸಿಲುಕಿದ್ದ ರೈತ ದಂಪತಿಯರನ್ನ ರಕ್ಷಣೆ ಮಾಡಲಾಗಿದೆ. ಸದ್ಯ ಹೊಲದಿಂದ ಮನೆಗೆ ಬರುವ ವೇಳೆ ಪ್ರಕಾಶ ಹಾಗೂ ಸವಿತಾ ಎಂಬ ರೈತ ದಂಪತಿ ಪ್ರವಾಹದಲ್ಲಿ ಸಿಲುಕಿಕೊಂಡಿದ್ರು. ಇವರು ಜಾವೂರು ಗ್ರಾಮದ ನಿವಾಸಿಗಳಾಗಿದ್ದು ಸ್ಥಳಕ್ಕೆ ನವಲಗುಂದ ತಹಶೀಲ್ದಾರ್ ನವೀನ ಹುಲ್ಲೂರ ಭೇಟಿ ನೀಡಿ ರಕ್ಷಣಾ ಕಾರ್ಯಾಚರಣೆ ಚುರುಕಿಗೊಳಿಸಿದ್ರು. ಬಳಿಕ ರಕ್ಷಣೆಗಾಗಿ ಹುಬ್ಬಳ್ಳಿಯಿಂದ ಬೋಟ್ ರವಾನೆ ಮಾಡಲಾಗಿತ್ತು. ಇದೀಗ ದಂಪತಿಯನ್ನ ರಕ್ಷಿಸಲಾಗಿದೆ. ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಇಂದು ಬೆಳಗ್ಗೆ ತಿಹಾರ್ ಜೈಲಿಗೆ ಭೇಟಿ ನೀಡಿದ್ದು ಕಾಂಗ್ರೆಸ್ ನೇತಾರ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಭೇಟಿ ವಿಚಾರ ಭಾನುವಾರ ರಾತ್ರಿಯೇ ಬಹಿರಂಗವಾಗಿತ್ತು. ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಜೊತೆಗೆ ಕುಮಾರಸ್ವಾಮಿ ತಿಹಾರ್ ಜೈಲಿಗೆ ಭೇಟಿ ನೀಡಿದ್ರು. ಭೇಟಿ ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಕುಮಾರಸ್ವಾಮಿ, ರಾಜಕೀಯ ವಿಚಾರಗಳು ಭಿನ್ನವಾಗಿರುತ್ತವೆ, ಆದರೆ ನಮ್ಮ ವೈಯಕ್ತಿಕ ಒಡನಾಟ ಚೆನ್ನಾಗಿದೆ. ಅದು ರಾಜಕೀಯಕ್ಕಿಂತ ಭಿನ್ನವಾದುದು. ಇದು ನನ್ನ ಖಾಸಗಿ ಭೇಟಿ. ಅವರು ಸದ್ಯ ರಾಜಕೀಯ ದ್ವೇಷವನ್ನ ಎದುರಿಸುತ್ತಿದ್ದಾರೆ. ಅವರ ಮನಸ್ಸಿಗೆ ಧೈರ್ಯ ತುಂಬುವ ಸಲುವಾಗಿ ನಾನು ಇಲ್ಲಿಗೆ ಬಂದೆ. ಈ ಎಲ್ಲ ರಾಜಕೀಯ ವೈಷಮ್ಯದ ವಿರುದ್ಧ ಹೋರಾಡುವ ಕೆಚ್ಚು ಅವರಲ್ಲಿದೆ. ಅವರು ಮಾನಸಿಕವಾಗಿ ತುಂಬಾ ಬಲವಾಗಿದ್ದಾರೆ ಅಂತ ತಿಳಿಸಿದ್ದಾರೆ. ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ವಿಧಾನಸಭೆ ಚುನಾವಣೆ ಮತದಾನ ನಡೆದಿದೆ. ಬೆಳಿಗ್ಗೆ 7 ಗಂಟೆಗೆ ಆರಂಭವಾದ ಮತದಾನದಲ್ಲಿ ಉತ್ಸಾಹದಿಂದಲೇ ಮತದಾರರು ಮತಗಟ್ಟೆಗಳತ್ತ ಆಗಮಿಸಿದ್ರು. ಮಹಾರಾಷ್ಟ್ರದ 288 ವಿಧಾನಸಭೆ ಸ್ಥಾನಗಳು ಹಾಗೂ ಹರಿಯಾಣದ 90 ಸ್ಥಾನಗಳಿಗೆ ಒಂದೇ ಹಂತದಲ್ಲಿ ಚುನಾವಣೆ ನಡೆದಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಿವಸೇನೆ ಮೈತ್ರಿ ಮಾಡಿಕೊಂಡಿದ್ದು 150 ಸ್ಥಾನಗಳಲ್ಲಿ ಬಿಜೆಪಿ ಹಾಗೂ 124 ಸ್ಥಾನಗಳಲ್ಲಿ ಶಿವಸೇನೆ ಸ್ಪರ್ಧಿಸುತ್ತಿವೆ. ಕಾಂಗ್ರೆಸ್ ಹಾಗೂ ಶರದ್ ಪವಾರ್ ನೇತೃತ್ವದ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿಗಳು ಚುನಾವಣೋತ್ತರ ಮೈತ್ರಿ ಮಾಡಿಕೊಂಡು ಸ್ಪರ್ಧೆಗಿಳಿದಿವೆ. ಇನ್ನು ಹರಿಯಾಣದಲ್ಲಿ ಕಾಂಗ್ರೆಸ್, ಬಿಜೆಪಿ, ಇಂಡಿಯನ್ ನ್ಯಾಷನಲ್, ಲೋಕದಳ್ ಮತ್ತು ಜನನಾಯಕ್ ಜನತಾ ಪಾರ್ಟಿ ನಡುವೆ ತುರುಸಿನ ಸ್ಪರ್ಧೆ ಏರ್ಪಟ್ಟಿದೆ. 1169 ಮಂದಿ ಕಣದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ.